ಪರಮ ಪೂಜ್ಯ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ, ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರಿಂದ ಬದುಕಿಗೊಂದು ಮಾರ್ಗದರ್ಶನ. ಹರೇ ರಾಮ. ಸಾವು ನಮಗೇಕೆ ಭಯವನ್ನುಂಟು ಮಾಡುತ್ತೆ, ಯಾರಿಗೆ ಭಯವನ್ನುಂಟು ಮಾಡುತ್ತೆ, ಮತ್ತು ಸಾವಿಗೆ ಭಯ ಪಡಬಾರ್ದು ಅಂದರೆ ನೆಮ್ಮದಿಯಾಗಿ ಸಾವನ್ನು ಕಾಣಬೇಕು ಅಂದರೆ ಏನು ಮಾಡಬೇಕು ಎನ್ನುವುದನ್ನು ಒಂದು ಸುಭಾಷಿತ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದೆ. ಪ್ರಾಯೋಹಿ ಅಕೃತಕೃತ್ಯತ್ವಾತ್ ಮೃತ್ಯೋ ಋದ್ವಿಜತೆಯೇ ಜನಃ, ಕೃತಕೃತ್ಯಾ ಪ್ರತೀಕ್ಷಂತೆ ಮೃತ್ಯುಂ ಪ್ರಿಯಮಿವ ಅತಿಥಿಂ. ಇದು ಪ್ರತಿ ವ್ಯಕ್ತಿ ಕೂಡ ತನ್ನ ಎದೆ ಮೇಲೆ ಬರೆದಿಟ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಶ್ಲೋಕ. ಅಕೃತಕೃತ್ಯತ್ವಾದ ಬದುಕಿದ್ದಾಗ ಮಾಡಬೇಕಾಗಿದ್ದನ್ನು ಮಾಡದೇ ಇದ್ದಿದ್ದರಿಂದ, ಕೃತ್ಯ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮಾಡಬೇಕಾಗಿರೋದು ಅಂತ ಅರ್ಥ. ಅಕೃತಕೃತ್ಯ ಅಂದರೆ ಮಾಡಬೇಕಾಗಿದ್ದನ್ನು ಮಾಡಿಲ್ಲ, ಕೃತಕೃತ್ಯ ಅಂದರೆ ಮಾಡಬೇಕಾಗಿದ್ದನ್ನು ಮಾಡಿದ್ದಾನೆ. ಹಾಗೆ ಮಾಡಬೇಕಾಗಿದ್ದನ್ನು ಮಾಡದೇ ಇರೋದ್ರಿಂದ ಮೃತ್ಯು ಬಂದಾಗ ನಮಗೆ ಭಯ ಉಂಟಾಗುತ್ತೆ, ಇಲ್ಲ ಅಂದರೆ ಭಯವೇನು ಉಂಟಾಗೋದಿಲ್ಲ. ಅದಕ್ಕೆ ಒಂದು ಸರಳ ಉದಾಹರಣೆ ಕೊಡ್ಬೋದು. ಕಾರ್ಯನಿಮಿತ್ತ ದೊಡ್ಡ ಊರಿಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಮುಂಬೈಗೆ ಹೋಗಿದ್ದೀವಿ ನಾವು ಕಾರ್ಯನಿಮಿತ್ತ. ಸಂಜೆ ನಮಗೆ ರೈಲಿದೆ, ಒಂದು 8 ಗಂಟೆಗೋ 9 ಗಂಟೆಗೋ ರೈಲಿದೆ ಅಂತ ಅಂದ್ಕೊಳ್ಳಿ. ನಾವು ಹೋದ ಕೆಲಸ ಮಾಡ್ದೇ ಸುಮ್ಮನೆ ಪೇಟೆ ಸುತ್ತಾ ಇದ್ದರೆ, ಮೋಜು ಮಸ್ತಿಯಲ್ಲಿ ಮುಳುಗಿದ್ರೆ, ಆಗ ನಮಗೆ ಟ್ರೈನ್ ಸಮಯ ಹತ್ತಿರ ಬಂದಾಗ ಭಯ ಆಗೋಕ್ಕೆ ಶುರುವಾಗುತ್ತೆ, ಟೆನ್ಷನ್ ಆಗೋಕ್ಕೆ ಶುರುವಾಗುತ್ತೆ. ಆ ಸಮಯ ಬಂದೇ ಬಿಡ್ತು ಅಂದರೆ ತುಂಬ ನಮಗೆ ಟೆನ್ಷನ್ ಆಗುತ್ತೆ, ಯಾಕೆಂದರೆ ಕೆಲಸ ಆಗಿಲ್ಲ, ಬಂದಿದ್ದು ಹೋಗಲೇಬೇಕಾಗಿದೆ. ಕಾರಣ ಅದು ಅದೇ. ಒಂದು ವೇಳೆ ನೀವು ಹೋದ ಕೆಲಸವನ್ನೇ ಮಾಡಿದರೆ ಮುಂಬೈಗೆ ನೀವು ಯಾಕೆ ಹೋಗಿರ್ತೀರಿ, ಅಥವಾ ಯಾವುದೇ ಪರವೂರಿಗೆ ನೀವು ಯಾಕೆ ಹೋಗಿರ್ತೀರಿ, ಹೋದ ಕೆಲಸವನ್ನು ನೀವು ಪೂರ್ತಿ ಸಮರ್ಪಕವಾಗಿ ಮುಗಿಸಿದರೆ ಸಮಯಕ್ಕೆ ಮೊದಲೇ ಬಂದು ಕೂತಿರ್ತೀರಿ. ನೀವು ಟ್ರೈನ್ 9 ಗಂಟೆಗೆ ಅಂದರೆ ನೀವು 8 ಗಂಟೆಗೆ ಅಲ್ಲಿರ್ತೀರಿ, 7:30 ಅಲ್ಲಿರ್ತೀರಿ, 8:30 ಅಲ್ಲಿರ್ತೀರಿ, ಇದ್ದು ನೀವು ಕಾಯ್ತೀರಿ ಟ್ರೈನನ್ನು. ಈಗ ನಾವೆಲ್ಲ ಹಾಗೆ, ನಾವು ಇದು ನಮ್ಮ ಮನೆಯಲ್ಲ, ಅಲ್ಲಿದ್ದು ನಮ್ಮ ಮನೆ, ಈ ಮನೆ ಸುಮ್ಮನೆ ಅಂತ ಹೇಳ್ತಾರಲ್ವ ಬಲ್ಲವರು. ಹಾಗೆ ಇದು ನಮ್ಮ ಪರ್ಮನೆಂಟ್ ಮನೆಯಲ್ಲ, ಈ ಮನೆ ಮೊದಲು ನಮ್ಮದಾಗಿರಲಿಲ್ಲ, ಮುಂದೆ ನಮ್ಮದಾಗಿರೋದಿಲ್ಲ, ಇದು ಮಧ್ಯದಲ್ಲಿ ನಾವು ಬಂದಿದ್ದೇವೆ ಅಷ್ಟೇ. ಈಗ ಭೂಪತಿ ಅಂತ ಹೇಳ್ತಾರೆ, ರಾಜ ಅನ್ನೋದಕ್ಕೆ ಭೂಪತಿ. ಆದರೆ ಅವನು ಹುಟ್ಟೋಕ್ಕಿಂತ ಮುಂಚೆ ಎಷ್ಟು ಜನ ರಾಜರು ಭೂಮಿನ ಆಳಿಲ್ಲ, ಅವನು ಸತ್ಮೇಲೆ ಇನ್ನಷ್ಟು ಜನರು ಆಳಲ್ಲ, ಭೂಮಿ ಎಷ್ಟು ಜನರು ಕೈ ದಾಟಿಲ್ಲ, ನಂದು ಅನ್ನೋದು ಸುಮ್ಮನೆ ಭ್ರಮೆ. ಅದು ಈಗ ಸದ್ಯಕ್ಕೆ ನನ್ನ ಹತ್ರ ಇದೆ ಬಾಡಿಗೆ ಮನೇಲಿ ಇದ್ದಾಗೆ, ಹಾಗೆ ಇಲ್ಲಿಯೇ ನಮ್ಮ ಬದುಕು ಅನ್ನೋದು ಬಾಡಿಗೆ ಮನೆ ಇದ್ದಾಗಿದು, ಇದು ಪರ್ಮನೆಂಟ್ ಅಲ್ಲ. ಇದು ನಾವು ಬೇರೆ ಎಲ್ಲಿಂದ ಇಲ್ಲಿಗೆ ಬಂದವರು, ಒಂದು ಕಾರ್ಯನಿಮಿತ್ತ ಬಂದವರು. ಆ ಕಾರ್ಯವನ್ನು ಯಾರು ಪೂರ್ತಿ ಮಾಡಿರ್ತಾರೋ ಅವರಿಗೆ ಯಾವ ಭಯವೂ ಇರೋದಿಲ್ಲ, ಅವರನ್ನೇ ಕೃತಕೃತ್ಯರು ಅಂತ ಕರೆಯೋದು. ಕೃತ ಕೃತ್ಯ, ಕೃತ್ಯ ಅಂದರೆ ಮಾಡಬೇಕಾಗಿರುವಂಥದ್ದು, ಕೃತ ಅಂದರೆ ಮಾಡಿ ಆಗಿದೆ, ಮಾಡಬೇಕಾಗಿರೋದನ್ನು ಮಾಡಿ ಆಗಿದ್ದರೆ ಅವನು ಕೃತಕೃತ್ಯ, ಅವನು ನೆಮ್ಮದಿಯಾಗಿರ್ತಾನೆ. ಮಾಡಬೇಕಾಗಿದ್ದನ್ನು ಮಾಡದೆ ಕಾಲಹರಣೆ ಮಾಡಿದರೆ, ಮಾಡಬಾರ್ದನ್ನು ಮಾಡ್ತಾ ಕೂತ್ಬಿಟ್ಟಿದ್ರೆ ಅಕೃತಕೃತ್ಯ, ಕೃತಕೃತ್ಯನಲ್ಲ ಅವನು. ಅವನಿಗೆ ಸಾವಿನ ಬಗ್ಗೆ ಭಯ ಆಗುತ್ತೆ, ಅವ್ಯಕ್ತ ಭಯ. ಅವನಿಗೆ ಇಷ್ಟು ವಿಷಯ ಹೇಳಕ್ಕೆ ಬರದೇ ಇರ್ಬೋದು, ಆದರೆ ಅವನ ಜೀವಕ್ಕೆ ಗೊತ್ತು ನಾನಿಲ್ಲಿ ಯಾತಕ್ಕೆ ಬಂದೋ, ಆ ಕೆಲಸ ಮಾಡಿಲ್ಲ, ಟೈಮ್ ಮುಗಿದೋಯ್ತು, ಭಯ ಆಗುತ್ತೆ, ಉದ್ವೇಗ ಆಗುತ್ತೆ, ತುಂಬ ಸಹಜವಾಗಿ ಉದ್ವೇಗ ಆಗುತ್ತೆ. ಈಗ ಪರೀಕ್ಷೆಗೆ ಕೆಲವೇ ದಿನಗಳು ಬಾಕಿ ಇದೆ, ಕೆಲವು ವಿದ್ಯಾರ್ಥಿಗಳಿಗೆ ತುಂಬ ಟೆನ್ಷನ್ ಆಗುತ್ತೆ, ಕೆಲವರಿಗೆ ಆಗೋದೇ ಇಲ್ಲ. ಏನಿದು ಅಂದರೆ ಯಾರು ಓದಿ ಮುಗಿಸಿರ್ತಾರೋ, ಯಾರಿಗೆಲ್ಲ ಉತ್ತರ ಚೆನ್ನಾಗಿ ಗೊತ್ತಿರುತ್ತೋ ಅವ್ರಿಗೇನು ಟೆನ್ಷನ್ ಆಗೋದಿಲ್ಲ, ಪರೀಕ್ಷೆ ಹಾಲಲ್ಲೂ ಟೆನ್ಷನ್ ಆಗೋದಿಲ್ಲ, ಉತ್ತರ ಗೊತ್ತು ಅವರಿಗೆಲ್ಲ, ಆರಾಮಾಗಿ ಬರೀತಾರೆ ಅವರು. ಆದರೆ ಸರಿಯಾಗಿ ಓದದೇ ಇದ್ದರೆ, ಮಾಡಬೇಕಾದ ಕೆಲಸ ಮಾಡದೇ ಇದ್ದರೆ, ಅರ್ಧರ್ಧ ಓದಿ ಅರ್ಧರ್ಧ ಓದ್ದೆ ಮಾಡಿಕೊಂಡಿದ್ರೆ, ಪರೀಕ್ಷೆ ಹತ್ತಿರ ಬಂದಾಗ ಒಂದೊಂದು ದಿನ ಹತ್ತಿರ ಬಂದಾಗೂ ಎದೆ ಲವಲಿಕ್ಕಿ ಕುಡಿದಾಗತ್ತೆ. ಅವನಿಗೆ ಪರೀಕ್ಷಾ ಅಲ್ಲಿ ಹೋಗಬೇಕು ಅಂದರೆ ಬೆವರು ಬರುತ್ತೆ, ಅವನಿಗೆ ಜ್ವರ ಬರುತ್ತೆ, ಅಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಕೃತಕೃತ್ಯನಲ್ಲ, ಮಾಡಬೇಕಾದ್ದನ್ನು ಮಾಡಿಲ್ಲ. ಹಾಗಾಗಿ ಆ ಶ್ಲೋಕ ಅದ್ಭುತವಾಗಿ ಹೇಳುತ್ತೆ, ಕೃತಕೃತ್ಯ ಈ ಜನ್ಮಕ್ಕೆ ಬಂದ ಮೇಲೆ ಮಾನವ ದೇಹ ಪಡ್ಕೊಂಡ ಮೇಲೆ ಏನು ಮಾಡಬೇಕೋ ಅದನ್ನು ಮಾಡಿದರೆ ಒಂದು ವೇಳೆ ಪ್ರತೀಕ್ಷಂತೆ ಮೃತ್ಯುಂ, ಅವರು ಮೃತ್ಯುವನ್ನು ಪ್ರತೀಕ್ಷೆ ಮಾಡ್ತಾರೆ, ಅವರು ಮೃತ್ಯುವಾಗಿ ಕಾಯ್ತಾರೆ, ಬಂದ ಕೆಲಸ ಆಗಿದೆ ಮತ್ತೇನೇನು ಹೊರಡಬೇಕಿನ್ನು ಅನ್ನೋ ಥರದ ಭಾವನೆಯಲ್ಲಿರ್ತಾರೆ ಅವರು. ಪ್ರಿಯಮಿವ ಅತಿಥಿಂ, ಪ್ರಿಯನಾದ ಅತಿಥಿ ಮನೆಗೆ ಬರ್ತಾನೆ ಅಂದರೆ ಎಷ್ಟು ಉತ್ಸುಕತೆಯಿಂದ ಕಾಯ್ತೇವಲ್ವ ನಾವು. ನೆಂಟರು, ಇಷ್ಟವಾದ ನೆಂಟರು, ಅವ್ರ ಮೇಲೆ ನಮಗೆ ತುಂಬ ಪ್ರೀತಿ ಇದೆಯಪ್ಪ,
ಅಂತಹ ನೆಂಟರು ಮನೆಗೆ ಬರ್ತಾರೆ ಅಂದರೆ ತುಂಬ ಖುಷಿಯಿಂದ ಕಾಯ್ತೀವಿ, ತುಂಬ ಉತ್ಸುಕತೆಯಿಂದ ಕಾಯ್ತೀವಿ. ಹಾಗೆ ಮೃತ್ಯುವನ್ನು ಕಾಯ್ತಾರೆ ಅವರು. ಯಾಕೆ ಅಂದರೆ ಆಯಿತು ಇಲ್ಲಿ ಅಂತ, ಇನ್ನು ಮುಂದಿನದಕ್ಕೆ ಹೋಗಬೇಕು, ಮುಂದಿನ ಸ್ಟೇಜಿಗೆ ಹೋಗಬೇಕು ಅನ್ನೋ ಭಾವ ಅಲ್ಲಿ. ಹೇಗೆ ಚೆನ್ನಾಗಿ ಓದ್ಕೊಂಡು ಪರೀಕ್ಷೆ ಕಾಯ್ತಾ ಇರ್ತಾನೋ, ಯಾಕಂದರೆ ಪರೀಕ್ಷೆ ಬರೆದವನು ಮುಂದಿನ ತರಗತಿ ಹೋಗಬೇಕು. ಹಾಗೆ ಬದುಕಿನ ಪರೀಕ್ಷೆಯಲ್ಲಿ ಗೆದ್ದವರು ಮೃತ್ಯುವನ್ನು ಕಾಯ್ತಾರೆ, ಯಾಕೆಂದರೆ ಇದಕ್ಕಿಂತ ಎತ್ತರಕ್ಕೆ ಅವರು ಹೋಗ್ತಾರೆ. ಮೃತ್ಯು ಬಂದರೆ ಮೃತ್ಯು ಅವರನ್ನ ಹಾಳು ಮಾಡಲ್ಲ, ಮೃತ್ಯು ಅವರಿಗೆ ಹಾನಿ ಮಾಡಲ್ಲ, ಅದರ ಬದಲಿಗೆ ಪ್ರಮೋಷನ್ ಕೊಡುತ್ತೆ. ಅದು ಇದಕ್ಕಿಂತ ಎತ್ತರದ ಲೋಕಕ್ಕೆ, ಇದಕ್ಕಿಂತ ಎತ್ತರದ ಬದುಕಿಗೆ, ಇದಕ್ಕಿಂತ ಎತ್ತರದ ಸ್ಥಿತಿಗೆ ಅವ್ರು ಹೋಗ್ತಾರೆ. ಹಾಗಾಗಿ ಮೃತ್ಯುವೆಲ್ಲ ಕೆಡಕಲ್ಲ, ಮೃತ್ಯು ಎಷ್ಟೋ ಸತಿ ಒಳ್ಳೆಯದಕ್ಕೋಸ್ಕರ ಬಂದಿರುತ್ತೆ. ಇದಕ್ಕಿಂತ ಈಗ ನೀವು ಪ್ರಮೋಷನ್ ಬಂತು ಅಂದರೆ ಇರೋ ಪೋಸ್ಟಿಂದ ರಿಲೀವ್ ಆಗಲೇಬೇಕು ನೋಡಿ. ಆ ರಿಲೀವ್ ಆಗೋದು ಅದು ರಿಲೀಫ್ ಅದು ಅಂತ ಅಂತಾರೆ, ನಾವು ರಿಲೀವ್ ಆಗೋದು ಅಂತ. ಇನ್ನೂ ದೊಡ್ಡ ಸ್ಥಿತಿಗೆ ಹೋಗ್ತಾ ಇರ್ತೀವಿ ನಾವು. ಯಾರೂ ರಿಲೀವ್ ಆಗೋದಕ್ಕೆ ತುಂಬ ಕಷ್ಟಪಡಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಡಿಸ್ಮಿಸ್ ಆದರೆ ಸಸ್ಪೆಂಡ್ ಆದರೆ ಮಾಡ್ಕೋತಾರೆ, ಚಾರ್ಜ್ ಕೊಟ್ಟು ಹೋಗಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗೆ ನಾವು ಬದುಕಿಂದ ಡಿಸ್ಮಿಸ್ ಆಗಬಾರ್ದು, ಬದುಕಿಂದ ನಾವು ಸಸ್ಪೆಂಡ್ ಆಗಬಾರ್ದು. ಅದ್ರ ಬದಲಿಗೆ ಪ್ರಮೋಷನ್ ತೊಗೊಂಡು ನಾವು ಹೋಗಬೇಕು ಅಂತ. ಆ ಪ್ರಮೋಷನ್ ತೊಗೊಂಡು ಹೋಗುವನು ಖುಷಿಯಿಂದ ಹೋಗ್ತಾನೆ. ಅಂಥ ಸಾವು ನಮಗೆ ಬರಬೇಕು ಅಂದರೆ ನಾವು ಕೃತಕೃತ್ಯರಾಗಬೇಕು. ಇಲ್ಲಿ ಬಂದಾಗ ಏನು ಮಾಡಬೇಕಿತ್ತೋ, ಈ ಬದುಕಿಗೆ ಬಂದಾಗ ಏನು ಮಾಡಬೇಕಿತ್ತೋ ಅದನ್ನು ಮಾಡಿ ನಾವು ಕಾಯಬೇಕು ಮೃತ್ಯುವನ್ನು. ಅದು ರಾಜಮಾರ್ಗ ಮೃತ್ಯುವಿಗೆ. ಹರೇ ರಾಮ.